ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾ ನಿಂದನ ಹರ್ಯಾರಿ ಮಣ್ಣ ತುಳಿದಾನ ಹರಿ ಹರ್ಯಾರಿ ಮಣ್ಣ ತುಳಿದು ತ ಮಾಡ್ಯನ ನಾರಿಯೇರು ಹೊರುವಂತ ಐರಾಣಿ ಐಡಿಯಲ್ ಕನ್ನಡ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಐಡಿಯಲ್ ಕನ್ನಡ ಅಂತ ಹೆಸರಿಟ್ಟಿರೋದೇ ನಿಮಗೇನಾದರೂ ಯೂಸ್ ಆಗುವಂತಹ ಇನ್ಫಾರ್ಮೇಷನ್ ಕೊಡುವಂತಹ ವಿಡಿಯೋವನ್ನು ಮಾಡಬೇಕು ಅಂತ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕೆನಡಾದ ಪ್ಲೇಸಸ್, ಲೈಫ್ ಸ್ಟೈಲ್ ಅಲ್ಲದೆ ಸ್ವಲ್ಪ ಡಿಫ್ರೆಂಟ್ ಆಗಿರುವ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಮಾಡಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ. ಮನೆ ಮಗಳು ವರ್ಕ್ ಅಂತ ಬಿಸಿ ಆಗಿದೆ. ಸ್ಪೆಷಲಿ ಇವತ್ತಿನ ವಿಡಿಯೋಗೆ 3 ದಿನ ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ತಾಸ್ತಿನೇ ಟೈಮ್ ತಕೊಂಡು ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಟೈಟಲ್ ನೋಡಿ ನಿಮಗೆ ಎಷ್ಟು ಸರ್ಪ್ರೈಸ್ ಆಯಿತೋ ಅಷ್ಟೇ ಸರ್ಪ್ರೈಸ್ ನನಗೂ ಆಗಿತ್ತು. ಹೀಗೆ ಒಂದಿನ ಆನ್ಲೈನಲ್ಲಿ ಏನೋ ನೋಡ್ತಿದ್ದಾಗ ಏನ್ಷಿಯಂಟ್ ಕುಕ್ವೇರ್ಸ್ ಅಂತ ಬಂತು. ಅದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಇಂಡಿಯನ್ ಕುಕ್ವೇರ್ಸ್ ಅಂತ ಬಂತು. ಅದನ್ನು ಓಪನ್ ಮಾಡಿದಾಗ ಅದರಲ್ಲಿ ಇಂಡಿಯನ್ ಕ್ಲೇ ಪಾಟ್ಸ್ ಅಂತ ಇತ್ತು. ನನಗಂತೂ ತುಂಬಾ ಸರ್ಪ್ರೈಸ್ ಆಯಿತು, ಏನಪ್ಪ ಇಲ್ಲಿ ಸಹ ಕ್ಲೇ ಪಾಟ್ಸ್ ಸಿಗ್ತದೆ ಅಂತ. ಹಾಗೆಯೇ ಸ್ವಲ್ಪ ರಿಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಂಡಿಯಾದಲ್ಲಾದರೆ ಒಲೆಗಳ ಮೇಲೆ ಗ್ಯಾಸ್ ಸ್ಟೌವ್ನ ಮೇಲೆ ಕ್ಲೇ ಪಾಟ್ಸನ್ನು ಯೂಸ್ ಮಾಡ್ಬೋದು ಅಂತ ಗೊತ್ತು. ಆದರೆ ಕೆನಡಾ ಮತ್ತು ಅಮೇರಿಕಾದಲ್ಲಿ ಗ್ಯಾಸ್ ಸ್ಟೌವ್ನ ಜೊತೆಗೆ ಇಲೆಕ್ಟ್ರಿಕ್ ಹಾಗೂ ಗ್ಲಾಸ್ ಟಾಪ್ ಇಂಡಕ್ಷನ್ ಸ್ಟೌವನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ ಸಹ ಕ್ಲೇ ಪಾಟನ್ನು ಯೂಸ್ ಮಾಡಬಹುದಾ ಅಂತ ಅನ್ನಿಸ್ತು. ಹಾಗಾಗಿ ಏನ್ಷಿಯಂಟ್ ಕುಕ್ವೇರ್ಸ್ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ವಿಚಾರಿಸಿದಾಗ ಅವರು ಹೇಳಿದರು ಎಲ್ಲ ರೀತಿಯ ಸ್ಟೌವ್ ಮೇಲೆ ಸಹ ಕ್ಲೇ ಪಾಟನ್ನು ಯೂಸ್ ಮಾಡಬಹುದು ಅಂತ. ಆದರೆ ಗ್ಲಾಸ್ ಟಾಪ್ ಇಂಡಕ್ಷನ್ ಸ್ಟೌವ್ ಮೇಲೆ ಯೂಸ್ ಮಾಡುವಾಗ ಹೀಟ್ ಡಿಫ್ಯೂಷರನ್ನು ಯೂಸ್ ಮಾಡಬೇಕು ಅಂತ ಹೇಳಿದರು. ನೋಡಿ ಇದೇ ಹೀಟ್ ಡಿಫ್ಯೂಷರ್, ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಗ್ಲಾಸ್ ಟಾಪ್ ಇಂಡಕ್ಷನ್ ಸ್ಟೌವ್ ಮೇಲೆ ಡೈರೆಕ್ಟಾಗಿ ಪಾಟನ್ನು ಇಟ್ಟಾಗ ಬಿಸಿ ಜಾಸ್ತಿಯಾಗಿ ಬೇಗ ಬಿಸಿಯಾಗಿ ಕ್ರ್ಯಾಕ್ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಹೀಟ್ ಡಿಫ್ಯೂಷರ್ನ ಇಟ್ಟು ಇದರ ಮೇಲೆ ಕ್ಲೇ ಪಾಟನ್ನು ಇಟ್ಟು ಅಡುಗೆ ಮಾಡಬೇಕು. ನಾನಿಲ್ಲಿ ಕೆನಡಾದ ಜೊತೆಗೆ ಅಮೇರಿಕ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆನಡಕ್ಕೆ ಬರುವ ಮುಂಚೆ 6 ವರ್ಷ ಅಮೇರಿಕದಲ್ಲಿದ್ವಿ. ಹಾಗಾಗಿ ಅಲ್ಲಿನ ಸ್ಟೌವ್ಗೂ ಇಲ್ಲಿನ ಸ್ಟೌವ್ಗೂ ಏನೇ ಡಿಫ್ರೆನ್ಸ್ ಇಲ್ಲ. ಹಾಗೆ ಏನ್ಷಿಯಂಟ್ ಕುಕ್ವೇರ್ ಸ್ಟೋರ್ ಅಮೇರಿಕದಲ್ಲಿ ಸಹ ಇದೆ. ಹಾಗೆ ನನ್ನ ಅಜ್ಜ ಮಾಡಿದ ಮಣ್ಣಿನ ಬೌಲ್ಗೂ ನನ್ನ ಮಗಳು ಪ್ರೀಶನ್ಗೂ ಕನೆಕ್ಷನ್ ಇದೆ. ಅದು ಏನಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಹೊಸ ಮಣ್ಣಿನ ಪಾತ್ರೆಗಳನ್ನು ತಂದಾಗ ಯಾವ ರೀತಿ ಸೀಸನ್ ಕ್ಲೀನ್ ಮಾಡಬೇಕು, ಬಳಕೆಯಾದ ನಂತರ ಯಾವ ರೀತಿ ವಾಶ್ ಮಾಡಬೇಕು ಅಂತ ನೋಡ್ಕೊಂಡು ಬನ್ನಿ. ಮಣ್ಣಿನ ಪಾತ್ರೆಗಳು ಯಾವುದಾದರೂ ಸರಿನೇ, ಹೊಸದಾಗಿ ಪರ್ಚೇಸ್ ಮಾಡಿದಾಗ ಕ್ಲೀನ್ ಮಾಡಿಕೊಳ್ಳೋದು ತುಂಬಾ ಮುಖ್ಯ. ಮೊದಲಿಗೆ 24 ಗಂಟೆಗಳ ಕಾಲ ನೀರಿನಲ್ಲಿ ಹಾಕಿಡಬೇಕು. 24 ಗಂಟೆ ಆದ ನಂತರ ಪಾಟನ್ನು ತೆಗೆದು ಬಿಸಿಲಿನಲ್ಲಿ ಒಣಗಿಸಬೇಕು. ಸ್ನೋ ಜಾಸ್ತಿ ಬೀಳುವ ಜಾಗಗಳಲ್ಲಿ ವರ್ಷಕ್ಕೆ 6 ತಿಂಗಳು ಬಿಸಿಲೇ ಬರುವುದಿಲ್ಲ. ಆ ಟೈಮ್ನಲ್ಲಿ ನೀವು ಕ್ಲೇ ಪಾಟನ್ನು ಯೂಸ್ ಮಾಡುವುದಿದ್ರೆ ಓವನನ್ನು ಬಿಸಿ ಮಾಡಿ ಕ್ಲೇ ಪಾಟನ್ನು ಒಣಗಿಸಿಕೊಳ್ಳಬಹುದು. ಒಣಗಿದ ನಂತರ ರೈಸ್ ಸ್ಟಾರ್ಚಿ ವಾಟರ್ ಗಂಜಿ ನೀರನ್ನು ಹಾಕಿ 15-24 ಗಂಟೆಯವರೆಗೆ ಹಾಗೆ ಇಡಬೇಕು. ಪಾಟ್ನಲ್ಲಿ ಏನಾದರೂ ಡ್ಯಾಮೇಜ್ ಇದ್ದಲ್ಲಿ ಹಾಕಿರುವ ಗಂಜಿ ನೀರಿನ ಪ್ರಮಾಣ ಕಡಿಮೆ ಆಗಿರ್ತದೆ. ನಂತರ ಗಂಜಿ ನೀರನ್ನು ಚೆಲ್ಲಿ ಪಾಟನ್ನು ಚೆನ್ನಾಗಿ ವಾಶ್ ಮಾಡಿ ಪುನಃ ಬಿಸಿಲಿನಲ್ಲಿ ಒಣಗಿಸಿ. ಇಷ್ಟೊಂದು ಕೆಲಸನ ಅಂತ ನೀವು ಅಂದ್ಕೊಳ್ಬಹುದು. ಆದರೆ ಕ್ಲೇ ಪಾಟ್ನಲ್ಲಿ ಅಡುಗೆ ಮಾಡುವುದರಿಂದ ಸಿಗುವ ಹೆಲ್ತ್ ಬೆನಿಫಿಟ್ಸ್, ಟೇಸ್ಟ್ನ ಮುಂದೆ ಈ 2 ದಿನದ ಕೆಲಸ ದೊಡ್ಡ ವಿಷಯನೇ ಅಲ್ಲ ಅಂತ ನಿಮಗೆ ಅನ್ನಿಸ್ತದೆ. ನಂತರ ತೆಂಗಿನೆಣ್ಣೆಯನ್ನು ಪಾತ್ರೆಯ ಒಳ ಹಾಗೂ ಹೊರಭಾಗಕ್ಕೆ ಚೆನ್ನಾಗಿ ಹಚ್ಚಿ ಒಣಗಲಿಕ್ಕೆ ಬಿಡಿ. ಈ ಮಣ್ಣಿನ ಪಾತ್ರೆಗಳು ಎಣ್ಣೆಯನ್ನು ಹೀರಿಕೊಳ್ತದೆ. ನಾನು ಆಗ ಹೆಲ್ತ್ ಬೆನಿಫಿಟ್ಸ್ ಅಂತ ಹೇಳಿದ್ದೆ. ಅದು ಏನು ಅಂದರೆ
ಸಾಮಾನ್ಯವಾಗಿ ನಾವು ಅಡಿಗೆ ಮಾಡುವಾಗ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ದಾಸ್ತಿ ಎಣ್ಣೆಯನ್ನ ತುಪ್ಪವನ್ನ ಹಾಕಿ ಅಡಿಗೆ ಮಾಡ್ತೀವಿ ಆದರೆ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡುವಾಗ ಅನ್ನೆಸೆಸರಿಯಾಗಿ ಆಯಿಲ್ ಅನ್ನು ಹಾಕಬೇಕಾದ ಅಗತ್ಯವಿರುವುದಿಲ್ಲ ಕೆಲವೊಂದು ಸಲ ದಾಸ್ತಿ ಟೈಮ್ ಕುಕ್ ಮಾಡಿದಾಗ ಹಾಗೆ ಅಡಿಷನಲ್ ವಾಟರ್ ಹಾಕಿದಾಗ ಆಹಾರದಲ್ಲಿರುವ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುವ ಚಾನ್ಸಸ್ ಇರುತ್ತದೆ ಆಹಾರದಲ್ಲಿರುವ ನ್ಯೂಟ್ರಿಯೆಂಟ್ಸ್ ಅನ್ನು ಮೇಂಟೇನ್ ಮಾಡಬೇಕು ಅಂದ್ರೆ ಹಾಗೆ ಪಿಎಚ್ ಲೆವೆಲ್ ಅನ್ನು ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ ಅದು ಮಣ್ಣಿನ ಪಾತ್ರೆಗಳಿಂದ ಮಾತ್ರ ಸಾಧ್ಯ ನೋಡಿ ಈ ರೀತಿ ಎಣ್ಣೆಯನ್ನು ಹಚ್ಚಿ ಒಣಗಲಿಕ್ಕೆ ಇಟ್ರೆ ಮಣ್ಣಿನ ಪಾತ್ರೆ ಅಡಿಗೆ ಮಾಡಲಿಕ್ಕೆ ರೆಡಿ ಅಡಿಗೆ ಮಾಡುವ ಮುಂಚೆ ತೆಂಗಿನ ತುರಿಯನ್ನು ಫ್ರೈ ಮಾಡ್ಕೊಳ್ತೀನಿ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಫಸ್ಟ್ ಟೈಮ್ ಆದ್ರಿಂದ ಬಿಸಿ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನಪ್ಪ ಅಂದರೆ ಪಾಟನ್ನು ಸ್ಟವಲ್ಲಿ ಇಟ್ಟ ತಕ್ಷಣ ಎಣ್ಣೆಯನ್ನು ಹಾಕಬೇಕು ಖಾಲಿ ಪಾಟನ್ನು ಯಾವಾಗಲೂ ಸ್ಟವಲ್ಲಿ ಇಡಲಿಕ್ಕೆ ಹೋಗಬೇಡಿ ಕ್ರ್ಯಾಕ್ ಆಗುವ ಚಾನ್ಸಸ್ ಇರ್ತದೆ ಇದೀಗ ಬ್ರೌನ್ ಕಲರ್ ಆಗಿದೆ ತೆಂಗಿನ ತುರಿಯನ್ನು ಡಿಸ್ಕಾರ್ಡ್ ಮಾಡಿ ನೋಡಿ ಇದೇ ನಮ್ಮ ನ್ಯಾಚುರಲ್ ನಾನ್ ಸ್ಟಿಕ್ ಕ್ಲೇ ಪಾಟ್ ಅಡಿಗೆ ಮಾಡಲಿಕ್ಕೆ ರೆಡಿಯಾಗಿದೆ ಯೂಸ್ ಮಾಡಿದ ಪಾಟನ್ನು ಕ್ಲೀನ್ ಮಾಡಲಿಕ್ಕೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಅಥವಾ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಯೂಸ್ ಮಾಡಿ ಡಿಶ್ ವಾಷರ್ ಡಿಟರ್ಜೆಂಟ್ ಅಥವಾ ಲಿಕ್ವಿಡನ್ನು ಬಳಸಬೇಡಿ ಯಾಕಂದರೆ ಡಿಟರ್ಜೆಂಟ್ನ ಸ್ಮೆಲ್ ತುಂಬ ದಿನದವರೆಗೂ ಹಾಗೆ ಇರ್ತದೆ ಕೆಲವೊಂದು ಸಲ ಎಷ್ಟೇ ವಾಶ್ ಮಾಡಿದ್ರೂ ಸ್ಮೆಲ್ ಹೋಗುವುದಿಲ್ಲ ಫಾರ್ ಎಕ್ಸಾಂಪಲ್ ಫಿಶ್ ಕರಿ ಮಾಡಿದಾಗ ಆಗ ಪಾಟ್ಗೆ ನೀರನ್ನು ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ಕುದಿಸಬೇಕು ನನ್ನ ಮಗಳ ಪೇಷನಿಗೂ ನನ್ನ ಅಜ್ಜ ಮಾಡಿದ ಮಣ್ಣಿನ ಪಾತ್ರಕ್ಕೂ ಕನೆಕ್ಷನ್ ಇದೆ ಅಂತ ನಾನು ಹೇಳಿದ್ದೆ ಅದು ಏನಪ್ಪ ಅಂದ್ರೆ ನನ್ನ ಮಗಳಿಗೆ 5.5 ತಿಂಗಳಿದ್ದಾಗ ನಾವು ಇಂಡಿಯಾಕ್ಕೆ ಕರ್ಕೊಂಡು ಹೋಗಿದ್ವಿ ಆಗ ಫಸ್ಟ್ ಟೈಮ್ ಅನ್ನ ತಿನ್ನಿಸಿದ್ದು ನನ್ನ ಅಜ್ಜ ಮಾಡಿದಂತಹ ಮಣ್ಣಿನ ಬೌಲ್ನಿಂದ ಸುಮಾರು 4 ತಿಂಗಳವರೆಗೆ ಮಣ್ಣಿನ ಪಾತ್ರೆಯಲ್ಲೇ ಪ್ರೀಷನ್ಗೆ ಅನ್ನ ತಿನ್ನಿಸಿದ್ದು ಏನ್ಷಿಯಂಟ್ ಕುಕ್ವೇರ್ಸ್ ಅಲ್ಲದೆ ಅಮೆಜಾನ್ ಕೆನಡಾ ಅಮೆಜಾನ್ US ಅಲ್ಲಿ ಸಹ ನಿಮಗೆ ಕ್ಲೇ ಪಾಟ್ ಸಿಗ್ತದೆ ಅಮೆಜಾನ್ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ ಕೆಲವು ಲಿಂಕ್ಗಳನ್ನು ಕೆಳಗೆ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ಇಂಡಿಯಾದಿಂದ ಸಹ ತರಿಸ್ಕೊಳ್ಬೋದು ಆದರೆ ಇದಕ್ಕೆ 2-3 ತಿಂಗಳಾಗುತ್ತೆ ಹಾಗೆ ಕೆಲವು ಇಂಡಿಯನ್ ಶ್ರೀಲಂಕನ್ ಸ್ಟೋರಲ್ಲಿ ಕ್ಲೇ ಪಾಟ್ ಸಿಗ್ತದೆ ನಾನು ಯೂಸ್ ಮಾಡ್ತಾ ಇರೋದು 10-inch ಕ್ಲೇ ಪಾಟ್ ನಿಮಗೆ ಬೇಕಾದರೆ 8-inch 9-inch 10-inch ಇಲ್ಲ ಸ್ವಲ್ಪ ದೊಡ್ಡದು ಬೇಕಾದರೆ 11-inch ಕ್ಲೇ ಪಾಟನ್ನು ಸಹ ಪರ್ಚೇಸ್ ಮಾಡ್ಕೊಳ್ಬಹುದು ಇಂತಹ ವಿಡಿಯೋಗಳು ತುಂಬ ಜನರಿಗೆ ಇಷ್ಟ ಆಗದಿದ್ರೂ ಸ್ವಲ್ಪ ಜನರಿಗಾದರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿದಿರೋ ಥ್ಯಾಂಕ್ ಯು ಸೋ ಮಚ್ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಐಡಿಯಲ್ ಕನ್ನಡ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್